ರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ ಗುರುಗಳಿಗೆ ನಮಸ್ಕಾರ ನಾನು ಅಕ್ಷಯ್ ಗೌಡ ಬೆಂಗಳೂರಿನಿಂದ ನನ್ನ ಪ್ರಶ್ನೆ ಹೀಗಿದೆ ಜಗತ್ವಿಖ್ಯಾತ ತಿರುಪತಿ ದೇವಾಲಯವು ಒಂದು ವಿಷ್ಣು ಕ್ಷೇತ್ರ ಎಂದು ಎಲ್ಲರೂ ತಿಳಿದಿದ್ದಾರೆ ಆದರೆ ಇದು ಮುಂಚೆ ಒಂದು ಶೈವ ಅಥವಾ ಸುಬ್ರಹ್ಮಣ್ಯನ ದೇವಾಲಯವಾಗಿರಬಹುದು ಎಂದು ಕೆಲವರ ಅಭಿಪ್ರಾಯವಾಗಿದೆ ಸುಮಾರು ಹತ್ತನೇ ಶತಮಾನದ ಶತಮಾನಕ್ಕಿಂತ ಮುಂಚೆ ಇದು ಒಂದು ಶೈವ ಅಥವಾ ಸ್ಕಾಂದನ ದೇವಾಲಯವಾಗಿದ್ದು ಅನಂತರ ಇಲ್ಲಿ ವೈಷ್ಣವ ಹಾಗೂ ಶೈವರ ಮಧ್ಯೆ ಒಂದು ಮೂರ್ತಿಯ ಕುರಿತು ವಾದ ವಿವಾದಗಳು ನಡೆದು ಅನಂತರ ಶ್ರೀ ಶ್ರೀ ರಾಮಾನುಜಾಚಾರ್ಯರು ಇಲ್ಲಿಗೆ ಬಂದು ಶೈವರನ್ನು ವಾದದಲ್ಲಿ ಸೋಲಿಸಿ ಇದನ್ನು ವಿಷ್ಣು ಆ ವಿನ ದೇವಾಲಯವಾಗ್ ಮಾಡಿದರು ಎಂದು ಕೆಲವರು ಹೇಳುತ್ತಾರೆ ಅಲ್ಲದೆ ಮೂರ್ತಿಯು ಸುಬ್ರಹ್ಮಣ್ಯನ ಸುಬ್ರಹ್ಮಣ್ಯನನ್ನು ಹೋಲುತ್ತದೆ ಎಂದು ಕೆಲವರ ಅಭಿಪ್ರಾಯ ಹಾಗೂ ಅದನ್ನು ವಾದವನ್ನಾಗಿ ಮಂಡಿಸುತ್ತಾರೆ ಇನ್ನು ಕೆಲವರು ಇದು ಶಕ್ತಿಯ ದೇವಾಲಯ ಅಹ್ ಇನ್ನು ಹಲವರು ಇದು ಬಂದು ಬೌದ್ಧ ಅಥವಾ ಜೈನ ದೇವಾಲಯ ಎಂದು ವಾದ ಮಂಡಿಸುತ್ತಾರೆ ಈ ದೇವಾಲಯದ ಮೂರ್ತಿಯ ಕುರಿತು ಏಕಿಷ್ಟು ಗೊಂದಲ ಅದ್ವೈತ ಸಿದ್ಧಾಂತದ ಪ್ರಕಾರ ದೈವಗಳಲ್ಲಿ ಯಾವುದೇ ಭೇದ ಇಲ್ಲ ಅಂದುಕೊಂಡರೂ ಪೂಜೆ ಸಲ್ಲುವುದು ಒಂದೇ ಪರಬ್ರಹ್ಮ ತತ್ವ ಅಂದುಕೊಂಡರೂ ಅಂದುಕೊಂಡರು ಈ ದೇವಾಲಯವು ಪುರಾಣಗಳಲ್ಲದೆ ನಿಸ್ಸಂಶಯವಾಗಿ ವಿಷ್ಣು ದೇವಾಲಯ ಎಂದು ಹೇಳಬಹುದೇ ಧನ್ಯವಾದ ಅಕ್ಷಯ್ ಗೌಡ ನಮಸ್ಕಾರ ತಿರುಪತಿಯ ತಿಮ್ಮಪ್ಪನನ್ನು ಕುರಿತು ಪ್ರಶ್ನೆ ಕೇಳಿದ್ದೀರಿ ಜಗದ್ವಿಖ್ಯಾತವಾಗಿದೆ ಅಂತ ಹೇಳಿದ್ದೀರಿ ವಿಷ್ಣುವಿನ ದೇವಸ್ಥಾನ ಅಂತ ಕರೆದಿದ್ದೀರಿ ನೀವು ಆದರೆ ಅಂತ ಸಂದೇಹವನ್ನು ಹೇಳ್ತಾ ಅದು ಶಕ್ತಿ ದೇವಾಲಯವೋ ಸ್ಕಂದನ ದೇವಸ್ಥಾನವೋ ಅಥವಾ ಈಶ್ವರನದೂ ಇರಬಹುದೋ ಅಥವಾ ಬೌದ್ಧ ಜೈನವೋ ಅನ್ನುವ ಸಂದೇಹವನ್ನು ನೀವು ಕೇಳ್ತಾ ಇದ್ದೀರಿ ಶ್ರೀ ರಾಮಾನುಜಾಚಾರ್ಯರ ಕಾಲದಲ್ಲಿ ಒಂದು ಶೈವರನ್ನು ವಾದದಲ್ಲಿ ಸೋಲಿಸಿ ಆ ಮೂರ್ತಿಯನ್ನು ವಿಷ್ಣುವಿನ ಮೂರ್ತಿ ಅಂತ ಹೆಸರಿಸಿದರು ಅಂತ ಕೆಲವರು ಹೇಳ್ತಾ ಇದ್ದಾರೆ ಅಂತಲೂ ಹೇಳಿದ್ದೀರಿ ಗೌಡ್ರೆ ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಳೋಣ ನೀವು ಎಷ್ಟೇ ವಾದ ಮಾಡಿ ಅದು ಶಕ್ತಿ ದೇವಸ್ಥಾನ ಸ್ಕಂದನ ದೇವಸ್ಥಾನ ಏನೇ ಅನ್ನಿ ಕೋಟ್ಯಂತರ ಮಂದಿ ತಿರುಪತಿಯ ತಿಮ್ಮಪ್ಪನನ್ನು ವಿಷ್ಣು 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 ಅಂತ ಕರೆದು ನಮಗೆ ಗೊತ್ತಿರುವ ಹಾಗೆ ಶತಶತಮಾನಗಳಿಂದ ಅದಕ್ಕೆ ವಿಷ್ಣುವಿನ ಹಿನ್ನೆಲೆಯಲ್ಲಿ ವೈಖಾನಸರು ಪೂಜೆಯನ್ನು ಮಾಡುತ್ತಾ ಇದ್ದಾಗ ನೀವು ಸ್ಕಂದ ಅಂತಲಾದರೂ ಅಂದ್ಕೊಳ್ಳಿ ಇಲ್ಲ 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 ಅದು ಈಶ್ವರನ ದೇವಸ್ಥಾನ ಅಂತಲಾದರೂ ಅಂದ್ಕೊಳ್ಳಿ ಅದು ತಿರುಪತಿಯ ತಿಮ್ಮಪ್ಪ ಅದು ವೆಂಕಟೇಶ್ವರ ನಾನೀಗ ಕೂತ್ಕೊಂಡು ನೋಡಿ ಅಕ್ಷಯ್ ಗೌಡ್ರೆ ವೆಂಕಟೇಶ್ವರ ಅನ್ನೋ ಹೆಸರಿರೋ ಕಾರಣದಿಂದ ಈಶ್ವರ ಅನ್ನೋ ಶಬ್ದ ಬಂತು ಆ ನಾಮ ಹಾಕ್ತಾರಲ್ಲಪ್ಪ ಆ ಮಧ್ಯದಲ್ಲಿದೆಯಲ್ಲ ನಾಮ ಅದರ ಹಿಂದೆ ಒಂದು ಕಣ್ಣಿದೆ ಅದೇ ಮೂರನೇ ಕಣ್ಣು ಈ ಕಿರೀಟದ ಹಿಂದೆ ಜಟೆ ಇದೆ ರೀ ಈ ಎಲ್ಲ ವಾದವನ್ನು ಮಾಡಲಿಕ್ಕೆ ಹೋಗಿ ಅದು ಈಶ್ವರಂದೇ ಇರಬೇಕು ಅಂತಲೋ ಅಥವಾ ತಿರುಪತಿ ತಿಮ್ಮಪ್ಪ ನಿಂತಿರತಕ್ಕಂಥ ಭಂಗಿಯೋ ಕಿ ಇಟ್ಕೊಂಡಿರತಕ್ಕಂಥ ಕೈಯೋ ಅದಕ್ಕೆ ಮಾಡತಕ್ಕಂಥ ಅನೇಕ ಅಲಂಕ ಅಲಂಕಾರಗಳು ಅಥವಾ ಉಪ್ಪರಿಗೆ ಮೇಲೆ ಇರತಕ್ಕಂಥ ಸಿಂಹದ ವಿಗ್ರಹಗಳು ಇವುಗಳನ್ನೆಲ್ಲ ಹೇಳಿ ಇದು ಬಹುಶಃ ಶಕ್ತಿ ದೇವಿಯದಿರಬೇಕಪ್ಪ ನೀವು ಹಿಂದುಗಡೆ ನೋಡಿದರೆ ಇದಿರಿ ಅಥವಾ ಈ ಶ್ರೀದೇವಿ ಹೂದೇವಿ ಅಂತ ತೋರಿಸ್ತಾರಲ್ರಿ ಅಲ್ಲಿ ಹೆಣ್ಣಿನ ಎದೆ ಇದೆಯಪ್ಪ ಅಂತ ನಾನು ವಾದವನ್ನು ಮಾಡಿದರೂ ಅಥವಾ ನೋಡಿ ನಾಲ್ಕು ಕೈಗಳಿದೆಯಲ್ರಿ ನಾಲ್ಕು ಕೈಗಳಲ್ಲ ಇರೋದು ಎರಡೇ ಕೈಗಳು ಈ ಮೇಲಿರತಕ್ಕಂಥ ಶಂಖಚಕ್ರ ಅನ್ನತಕ್ಕಂಥದ್ದನ್ನು ಕೃತಕವಾಗಿ ಇಟ್ಟಿದ್ದಾರೆ ಅದು ನಿಜವಾಗಿಯೂ ಸುಬ್ರಹ್ಮಣ್ಯನ ದೇವಸ್ಥಾನವೇ ಗಣಪತಿ ಅಂತ ಏನೇ ಹೇಳಿದರೂ ತಿರುಪತಿಯ ತಿಮ್ಮಪ್ಪ ಅನ್ನತಕ್ಕಂಥದ್ದನ್ನಾಗಲಿ ಅದರ ಜನಪ್ರಿಯತೆಯನ್ನಾಗಲಿ ಅದಕ್ಕೆ ಇರತಕ್ಕಂಥ ಕೋಟಿ ಕೋಟಿ ಭಕ್ತರನ್ನಾಗಲಿ ನೀವು ಇಲ್ಲ ಅನ್ನೋದಕ್ಕಾಗುತ್ತೇನು ರೀ ಅದರಿಂದ ಅಕ್ಷಯ್ಗೌಡ್ರೆ ನಾನು ನಿಮ್ಮಲ್ಲಿ ಏನು ಪ್ರಾರ್ಥನೆ ಮಾಡ್ತಿದ್ದೇನೆ ಅಂದರೆ ಹೌದು ರಾಮಾನುಜಾಚಾರ್ಯರು ಬಂದಿರಂತೆ ಆಗ ಅವರು ಅದನ್ನು ವಿಷ್ಣುವಿನ ದೇವಸ್ಥಾನ ಅಂತ ಘೋಷಿಸಿದರಂತೆ ಇತ್ಯಾದಿಗಳೆಲ್ಲ ಬರವಣಿಗೆಗಳಿವೆ ಆದರೆ ನಿಮಗೆ ಆಶ್ಚರ್ಯ ಆಗಬೇಕು ಶ್ರೀ ಶ್ರೀ ರಾಮಾನುಜಾಚಾರ್ಯರ ಪರಂಪರೆ ಏನಿದೆಯಲ್ಲ ವಿಶಿಷ್ಟಾದ್ವೈತಿಗಳು ಅಂತ ಏನು ಕರಿತೀವಲ್ಲ ಹಾಗೆ ನೋಡಿದರೆ ಅಲ್ಲಿ ಪೂಜೆ ಮಾಡ್ತಕ್ಕಂಥವ್ರು ವಿಶಿಷ್ಟಾದ್ವೈತಿಗಳು ಅಲ್ಲ ಅಲ್ಲಿ ಪೂಜೆ ಮಾಡ್ತಕ್ಕಂಥವ್ರು ವೈಖಾನಸರು ಅಂತ ಅವರು ಹೇಳ್ತಾರೆ ರಾಮಾನುಜಾಚಾರ್ಯರು ಆಮೇಲೆ ಬಂದ್ರಪ್ಪ ರಾಮಾನುಚಾರ್ಯರಿಗೂ ನಮಗೂ ಸಂಬಂಧವೇ ಇಲ್ಲ ಅಂದ್ಬಿಡ್ತಾರೆ ಅವರು ಆದ್ದರಿಂದ ನನಗೆ ಇದು ಬಹಳ ಗೊಂದಲವಾಗಿದೆ ಅದೇನೇ ಗೊಂದಲ ಇರಲಿ ಪ್ರಸ್ತುತ ಬಹುಶಃ ನೀವು ನಾನು ಚಿಕ್ಕವರಾಗಿದ್ದಾಗಿನಿಂದಲೂ ಅಂದರೆ ಸುಮಾರೊಂದು ಐವತ್ತು ವರ್ಷಗಳಿಂದಲೂ ಸ್ವಲ್ಪ ಪರವಾಗಿಲ್ಲ ಅಲ್ಲೋ ನೋಡ್ಕೊಂಡು ಬಂದು ಅನ್ನೋ ಅರ್ಥದಲ್ಲಿ ಐವತ್ತೈವತ್ತೈದು ವರ್ಷಗಳಿಂದಲೂ ಅದು ವೈಕುಂಠ ಅಂತಲೋ ಕಲಿಯುಗದ ಬಹುದೊಡ್ಡ ದೈವ ಅಂತಲೋ ಏಳು ಬೆಟ್ಟಗಳ ಒಡೆಯ ಅಂತಲೋ ವೆಂಕಟರಮಣ ಅಂತಲೋ ಹೀಗೆ ಪ್ರಸಿದ್ಧವಾದ ವೈಷ್ಣವ ಕ್ಷೇತ್ರವೇ ಆಗಿರೋದರಿಂದ ವಿಷ್ಣು ಅಂತ ಕರೀರಿ ನೀವು ಯಾಕೆ ಓದಾಡ್ತಿರೋದನ್ನು ಅಷ್ಟಲ್ಲದೆ ಅದ್ವೈತದ ಬಗ್ಗೆ ಬೇರೆ ಮಾತಾಡಿದ್ದೀರಿ ಎಲ್ಲವೂ ಒಂದೇ ಅಂತ ಹೇಳ್ತಾ ಇದ್ದೀರಿ ಆದರೆ ನೀವು ಅದ್ವೈತದ ಚಿಂತನೆ ಇಟ್ಕೊಂಡು ಪೂಜೆಗಳನ್ನು ನೋಡೋ ಹಾಗಿಲ್ಲ ಪೂಜೆಗಳು ಅದ್ವೈತದ ಅಡಿಯಲ್ಲಿ ಬರುವುದಿಲ್ಲ ಅದ್ವೈತದು ಪರಬ್ರಹ್ಮ ವಸ್ತು ಅದು ಬೇರೆ ಅದರ ಚಿಂತನೆ ಬೇರೆ ಅದನ್ನು ನಾವಿಲ್ಲಿ ಮಿಶ್ರ ಮಾಡಬಾರದು ಇದು ಭಕ್ತಿ ಸಿದ್ಧಾಂತ ಭಕ್ತಿಗೆ ಸಂಬಂಧಪಟ್ಟಂತೆ ಅರ್ಚನೆ ಇತ್ಯಾದಿಗಳೆಲ್ಲ ಉಂಟು ಅದರಿಂದ ಅಕ್ಷಯಗೌಡ್ರೆ ವಿಷ್ಣುವೇ ಆಗಲಿ ಬಿಡಿ ನಿಮಗೆ ಅಕಸ್ಮಾತ್ ಈಶ್ವರನ ಬಗ್ಗೆ ಒಲವಿದ್ದರೆ ಸ್ಕಂದನ ಬಗ್ಗೆ ಒಲವಿದ್ದರೆ ದೇವಿಯ ಬಗ್ಗೆ ಒಲವಿದ್ದರೆ ಆ ವಿಷ್ಣುವಿನಲ್ಲೇ ಅದನ್ನೆಲ್ಲ ನೋಡಿ ಅದ್ವೈತದ ಹೆಸರು ಬೇರೆ ಹೇಳ್ತಾ ಇದ್ದೀರಲ್ಲ ನೀವು ಸಾಕ ನಮಸ್ತೆ ನಮಸ್ತೆ ಗುರುಗಳೇ ನಿಮಗೆ ನಮ್ಮ ಕೋಟಿ ಕೋಟಿ ವಂದನೆಗಳು ನಿಮ್ಮ ಮಾಹಿತಿ ನಮಗೆ ತುಂಬ ಉಪಯುಕ್ತಕರವಾಗಿದೆ ನನ್ನ ಹೆಸರು ಸ್ವಪ್ನ ಅಂತ ಮೂಲತಃ ಮೈಸೂರಿನವಳು ನಮ್ಮ ಅತ್ತೆಯವರು ಕಾಲಾತೀತವಾಗಿ ಏಳು ತಿಂಗಳು ಕಳೀತಾ ನಾವು ನಮ್ಮ ಸ್ವಗೃಹದಲ್ಲಿ ಗೌರಿ ಪೂಜೆಯನ್ನು ಮಾಡಲಾಗುವುದಿಲ್ಲ ನನ್ನ ತವರು ಮನೆಯಲ್ಲಿ ಗೌರಿ ಪೂಜೆ ಮಾಡಬಹುದಾ ಮಾಡುವುದಾದರೆ ಮರದ ಬಾಗಿನವನ್ನು ಕೊಡಬಹುದಾ ಹಾಗೂ ಬೇರೆಯವರಿಂದ ಮರದ ಬಾಗಿನವನ್ನು ಸ್ವೀಕರಿಸಬಹುದಾ